ಕೇರಳ ಭಾಗದಲ್ಲಿ ಅತಿ ಹೆಚ್ಚು ಕೇಸಸ್ಗಳು ದಾಖಲಾಗ್ತಾಯಿದೆ ಈ ಕೋವಿಡ್ ವಿಚಾರ ಕೇಸ್ಗಳು ಸೊ ಹಾಗಾಗಿ ಅಲ್ಲಿ ಕೋವಿಡ್ ಹೆಚ್ಚಳ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆ ಕೂಡ ಮಾಡಲಾಗ್ತಾ ಇತ್ತು ಅಂದರೆ ಮುಂಜಾಗ್ರತಾ ಕ್ರಮ ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆ ಏನೇನಾಯಿತು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಏನೆಲ್ಲ ಮಾಹಿತಿ ಸಿಕ್ತು ಅನ್ನೋದರ ಒಂದು ವರದಿ ನಿಮ್ಮ ಮುಂದೆ ಭಾರತದ ಮೇಲೆ ಮತ್ತೆ ಬಿತ್ತು ಕೊರೋನಾ ಕರಿನೆರಳು ಕೇಂದ್ರ ಸರ್ಕಾರ ಎಚ್ಚರಿಕೆ ಬೆನ್ನಲ್ಲೇ ರಾಜ್ಯದಲ್ಲೂ ಕಟ್ಟೆಚ್ಚರ ಇಂದಿನಿಂದಲೇ ರಾಜ್ಯದ ಜನರಿಗೆ ನಯಾ ರೂಲ್ಸ್ ಜಾರಿ ದೇಶದ ಜನರನ್ನ ಎರಡ್ ಸಾವಿರದ ಹತ್ತೊಂಬತ್ತರಿಂದಲೂ ಹಿಂಡಿ ಹಿಪ್ಪೆ ಮಾಡ್ತಿರೋ ಕೊರೋನಾ ವೈರಸ್ ತನ್ನ ಆರ್ಭಟವನ್ನ ಮತ್ತೆ ಮುಂದುವರಿಸುವ ಸಾಧ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಾದ ಸಾವು ನೋವನ್ನು ಮತ್ತೆ ನೆನಪಿಸುವಂತೆ ಮಾಡ್ತಿದೆ ಯಾಕಂದ್ರೆ ಈಗಾಗಲೇ ಹೊರ ದೇಶಗಳಲ್ಲಿ ಪುನರಾವರ್ತನೆಯಾಗಿರೋ ವೇರಿಯಂಟ್ ವೈರಸ್ ಎನ್ ಒನ್ ರೂಪಾಂತರಿ ಕೇರಳಕ್ಕೂ ಕಾಲಿರಿಸಿದೆ ಅಲ್ಲಿ ಎರಡು ಸಾವು ಕೂಡ ಆಗಿದೆ ಅನ್ನೋ ವರದಿಯಾಗಿದೆ ಹೀಗಾಗಿ ಇತರೆ ರಾಜ್ಯಗಳಿಗೂ ಹರಡುವ ಆತಂಕ ಮನೆ ಮಾಡಿದ್ದು ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ ಈ ಸೋಂಕು ಹರಡುವಿಕೆ ತೀವ್ರಗೊಳ್ಳುವ ಸಾಧ್ಯತೆ ರಾಜ್ಯಕ್ಕೂ ಇರೋ ಕಾರಣ ಇದೀಗ ಹೊಸ ಮಾರ್ಗಸೂಚಿಯನ್ನು ರಾಜ್ಯ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿದೆ ಏನು ಅಡ್ವೈಸರಿ ಇದೆ ಅದನ್ನು ಇಶ್ಯೂ ಮಾಡ್ತೀವಿ ಆಮೇಲೆಲ್ಲ ಸ್ವಲ್ಪ ಯಾವ ಯಾವ ರೀತಿಯಾಗಿ ಇದು ಬೆಳವಣಿಗೆ ಇದೆ ನೋಡ್ತೀವಿ ತದನಂತರ ಮುಂದೆ ಏನು ಕ್ರಮ ತಗೊಳ್ಬೇಕು ಅದರ ಬಗ್ಗೆ ಆಮೇಲೆ ಚರ್ಚೆ ಮಾಡಿ ಹೇಳ್ತೀವಿ ಸದ್ಯದಕ್ಕೆ ಏನು ನೋಡಿ ಏನು ಆತಂಕ ಮತ್ತು ಈ ಏನು ಜೆ ಎನ್ ಒನ್ ಅಂತ ಇದೆ ಮತ್ತು ಬೇರೆ ಬೇರೆ ಕೋವಿಡ್ ಸ್ಟೇನ್ಸ್ ಏನಿದೆ ಎಲ್ಲೂ ತೀರಾ ಅದರಿಂದ ನಮಗೆ ಭಾಳ ಹಾನಿಕರಿ ಹಾನಿಕರ ಆಗ್ತಕ್ಕಂಥದ್ದು ಏನೂ ಕಾಣ್ತಾ ಇಲ್ಲ ಇದುವರೆಗೂ ಇರುವಂಥ ಮಾಹಿತಿ ಮತ್ತು ಅದರಿಂದನೇ ಜನ ಐ ಸಿ ಯುಗೆ ಹೋಗುವಂಥ ಪರಿಸ್ಥಿತಿ ಆ ಥರ ಏನು ಉದ್ಭವ ಆಗಿಲ್ಲ ಕೆಲವ್ರಿಗೆ ಬೇರೆ ಬೇರೆ ಕಾಯಿಲೆಗಳಿದ್ದು ಇದು ಸೇರಿಕೊಂಡಿದ್ದಾಗ ಅವ್ರಿಗೆ ಅದರಿಂದ ಅವರು ಐ ಸಿ ಯುಗಳಿಗೆಲ್ಲ ಕೆಲವರೆಲ್ಲ ಹೋಗಿದ್ದಾರೆ ಅದು ಬಿಟ್ಟರೆ ಇದರಿಂದನೇ ಕೋವಿಡ್ ಯಾರೂ ಕೂಡ ಆ ಥರ ಪರಿಸ್ಥಿತಿ ಬಂದಿರತಕ್ಕಂಥ ಇದುವರೆಗೂ ನಮಗೆ ಕಾಣ್ ಕಂಡು ಬಂದಿಲ್ಲ ಕೋವಿಡ್ ಮಾರ್ಗಸೂಚಿಯಲ್ಲಿ ಏನೇನಿದೆ ಕೇರಳ ತಮಿಳುನಾಡು ರಾಜ್ಯಗಳ ಗಡಿ ಭಾಗದಲ್ಲಿ ತಪಾಸಣೆ ಹೆಚ್ಚಳ ಮಾಡಲಾಗಿದೆ ಆದರೆ ರಾಜ್ಯದಲ್ಲಿ ಸದ್ಯಕ್ಕೆ ಕೋವಿಡ್ ನಿರ್ಬಂಧದ ಅವಶ್ಯಕತೆ ಇಲ್ಲ ಎನ್ನಲಾಗ್ತದೆ ಗಡಿ ಜಿಲ್ಲೆಗಳಲ್ಲಿ ಅಗತ್ಯ ಸಂಖ್ಯೆಯ ಪರೀಕ್ಷೆಗಳನ್ನು ಹೆಚ್ಚಿಸಬೇಕು ಗಡಿ ಜಿಲ್ಲೆಗಳ ಕೋವಿಡ್ ವರದಿ ಆರೋಗ್ಯ ಇಲಾಖೆಗೆ ಸಲ್ಲಿಸಲು ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಲಾಗಿದೆ ತೀವ್ರ ಶ್ವಾಸಕೋಶ ಉಸಿರಾಟದ ಸಮಸ್ಯೆ ಇರೋರನ್ನ ಕೋವಿಡ್ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಲಾಗಿದೆ ರೋಗಲಕ್ಷಣ ಇರೋರನ್ನ ಕೋವಿಡ್ ಪರಿಶೀಲನೆಗೆ ಒಳಪಡಿಸಬೇಕು ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ಕೊಠಡಿ ಸ್ಥಾಪನೆಗೂ ಇದೇ ವೇಳೆ ಸೂಚನೆ ನೀಡಲಾಗಿದೆ ಡಿಸೆಂಬರ್ ಮೂರು ನಾಲ್ಕನೇ ವಾರದಲ್ಲಿ ಮಾಕ್ ಡ್ರಿಲ್ ಮುಕ್ತಾಯಗೊಳಿಸಲು ಸೂಚಿಸಲಾಗಿದ್ದು ಅರವತ್ತು ವರ್ಷ ಹಾಗೂ ಮೇಲ್ಪಟ್ಟವರು ಇತರ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಮಾಸ್ಕ್ ಧರಿಸಬೇಕು ಅಂತ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ ಅಗತ್ಯ ಗಾಳಿ ಬೆಳಕಿನ ವ್ಯವಸ್ಥೆ ಇಲ್ಲದ ಮತ್ತು ಹೆಚ್ಚು ಜನಸಂದಣಿ ಇರೋ ಪ್ರದೇಶಗಳಿಗೆ ತೆರಳದಿರುವುದು ಸೂಕ್ತ ಅಂತ ಎಚ್ಚರಿಸಲಾಗಿದೆ ಇನ್ನು ಆರೋಗ್ಯ ಸಮಸ್ಯೆಗಳು ಕಂಡುಬಂದಲ್ಲಿ ಮನೆಯಲ್ಲಿರೋದು ಸೂಕ್ತ ಇತರ ವ್ಯಕ್ತಿಗಳೊಂದಿಗೆ ವಿಶೇಷವಾಗಿ ಹಿರಿಯ ನಾಗರಿಕರು ದುರ್ಬಲರನ್ನ ಅವಶ್ಯವಿದ್ದಲ್ಲಿ ಮಾತ್ರವೇ ಭೇಟಿ ಮಾಡಬೇಕು ಆರೋಗ್ಯ ಸಮಸ್ಯೆಗಳನ್ನ ಹೊಂದಿದವರು ಜನಸಂದಣಿಯ ಪ್ರದೇಶಗಳಿಗೆ ಭೇಟಿ ನೀಡಬೇಕಾದ ಸಂದರ್ಭದಲ್ಲಿ ಮಾಸ್ಕ್ ಧರಿಸುವಂತೆ ಸಲಹೆ ನೀಡಲಾಗಿದೆ ವಿದೇಶ ಪ್ರವಾಸದ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇದ್ದು ವಿಮಾನ ನಿಲ್ದಾಣದಲ್ಲಿ ಹಾಗೂ ವಿಮಾನದ ಒಳಗೆ ಮಾಸ್ಕ್ ಧರಿಸೋದು ಹೆಚ್ಚಿನ ಗಾಳಿ ಬೆಳಕು ಇಲ್ಲದ ಹಾಗೂ ಜನದಟ್ಟಣೆ ಇರೋ ಸ್ಥಳಗಳಿಗೆ ತೆರಳದಿರೋದು ಸೇರಿದಂತೆ ಇತರ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುವುದು ಸೂಕ್ತವಾಗಿದೆ ಇನ್ನು ಈ ಹೊಸ ರೂಪಾಂತರ ತಳಿ ಬಗ್ಗೆ ಆರೋಗ್ಯ ಇಲಾಖೆ ಆಯುಕ್ತ ರಂದೀಪ್ ಮಾತನಾಡಿದ್ದು ರಾಜ್ಯದಲ್ಲಿ ಕೊರೋನಾ ವೈರಸ್ ತಡೆಗೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಸರ್ಕಾರ ಸೂಚನೆಯಂತೆ ಎಲ್ಲಾ ಜಿಲ್ಲೆಗಳಿಗೂ ಸೂಚನೆ ನೀಡಲಾಗಿದೆ ಅಗತ್ಯ ಬಿದ್ದಲ್ಲಿ ಹೊಸ ವರ್ಷಾಚರಣೆಗೆ ಇನ್ನೂ ಹೆಚ್ಚಿನ ಕ್ರಮಕ್ಕೆ ಮುಂದಾಗ್ತೇವೆ ಎಂದಿದ್ದಾರೆ ಇನ್ನುಳಿದಂತೆ ಮಾಸ್ಕ್ ಪಾಲಿಸುವುದು ಬೆಟರ್ ಅಂತ ಸಲಹೆ ನೀಡಿದ್ದಾರೆ ಒಟ್ಟಾರೆ ಎರಡು ವರ್ಷಗಳ ಹಿಂದೆ ಅದೆಷ್ಟೋ ಕುಟುಂಬಗಳ ಕಣ್ಣೀರಿಗೆ ಸಾಕ್ಷಿಯಾಗಿ ಲೆಕ್ಕಕ್ಕೆ ಸಿಗದಷ್ಟು ಮಕ್ಕಳನ್ನ ತಬ್ಬಲಿ ಮಾಡಿರೋ ಕಿಲ್ಲರ್ ಕೊರೋನಾ ಮತ್ತೆ ಕಾಲಿಡ್ತಿದೆ ಈ ಮೂಲಕ ದೇವರ ನಾಡಲ್ಲೇ ತನ್ನ ಆರಂಭದ ಸುಳಿವು ಕೊಟ್ಟಿರೋ ಈ ಕರಿಮಾರಿ ಅಲ್ಲೇ ಶಮನವಾಗಲಿ ಅನ್ನೋದು ಕೋಟಿ ಕೋಟಿ ನೊಂದ ಹೃದಯಗಳ ಮಾತಾಗಿದೆ ಮಂಜುನಾಥ್ ಹೊಸಹಳ್ಳಿ ಜಿ ಕನ್ನಡ ನ್ಯೂಸ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ